ಹಲೋ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಮಾಹಿತಿ ಚಾನಲ್ಗೆ ಸ್ವಾಗತ ಗೆಳೆಯರಿ ಇದೀಗ ಬಂದಿರುವ ಬ್ರೇಕಿಂಗ್ ನ್ಯೂಸ್ ಅದೇ ರೀತಿ ಹೇಳೋದಾದ್ರೆ ಫ್ರೆಂಡ್ಸ್ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ ಮತ್ತು ಲಾಕ್ಡೌನ್ ಇಲ್ಲಿಗೆ ಮುಗಿಯೋದಿಲ್ಲ ಮೇ ಹನ್ನೆರಡಕ್ಕೆ ಲಾಕ್ಡೌನ್ ಮುಗಿಯೋದಿಲ್ಲ ಗೆಳೆಯರೆ ವಿಸ್ತೀರ್ಣೆ ಕೂಡ ಆಗಬಹುದು ಫ್ರೆಂಡ್ಸ್ ವಿಡಿಯೋನ ಪೂರ್ತಿಯಾಗಿ ನೀವು ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಬೆಲ್ ಐಕೋನ್ ಕೂಡ ಕ್ಲಿಕ್ ಮಾಡ್ತಾ ಆಲ್ ಬಟನ್ ಕೂಡ ಮರೆಯದೆ ಒತ್ತಿ ಗೆಳೆಯರೆ ಇದರಿಂದ ನಾವು ಹಾಕೋ ಎಲ್ಲ ಎಲ್ಲ ವಿಡಿಯೋಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಮತ್ತು ಪ್ರತಿಯೊಬ್ಬರು ಕೂಡ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಈಗಾಗಲೇ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಜನತಾ ಕರ್ಫ್ಯೂ ಜಾರಿ ಮಾಡಿದ್ರು ಹದಿನಾಲ್ಕು ದಿನದವರೆಗೂ ನಮ್ಮ ಕರ್ನಾಟಕದಲ್ಲಿ ಕೋವಿಡ್ ಕರ್ಫ್ಯೂ ಇರುತ್ತೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅದು ಮೇ ಹನ್ನೆರಡರವರೆಗೂ ಕೂಡ ಇರುತ್ತೆ ಹದಿನಾಲ್ಕು ದಿನ ಜನತಾ ಕರ್ಫ್ಯೂ ಘೋಷಣೆ ಮಾಡಲಾಗಿದ್ದು ಈ ಒಂದು ಅವಧಿಯಲ್ಲಿ ಕೊರೋನಾ ಸೋಂಕು ಹರಡುವಿಕೆ ನಿಯಂತ್ರಣಕ್ಕೆ ಬರಬೇಕು ಒಮ್ಮೆ ನಿಯಂತ್ರಣಕ್ಕೆ ಬರದಿದ್ದರೆ ಕಠಿಣ ಕ್ರಮ ಮುಂದುವರಿಸಲಾಗುತ್ತೆ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಈ ಒಂದು ಮಾತನ್ನ ಹೇಳಿದ್ದಾರೆ ಹೌದು ಫ್ರೆಂಡ್ಸ್ ಈಗಾಗಲೇ ಹೇಳೋದಾದರೆ ಕೊರೋನಾ ಸೋಂಕು ನಮ್ಮ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಹರಡುತ್ತಿದೆ ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬರಬೇಡಿ ಹದಿನಾಲ್ಕು ದಿನಗಳಲ್ಲಿ ಕೊರೋನಾ ಸರಪಳಿ ಮುರಿಯಬೇಕು ಅಂದರೆ ಚೈನ್ ಲಿಂಕ್ ಅನ್ನ ಕಟ್ ಮಾಡಬೇಕು ಸಾರ್ವಜನಿಕರು ಜವಾಬ್ದಾರಿಯಿಂದ ವರ್ತಿಸಬೇಕು ಅಂತ ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರು ಜನರಿಗೆ ಈ ಒಂದು ಮನವಿಯನ್ನ ಮಾಡಿದ್ದಾರೆ ಸೋಂಕು ಏನಾದರೂ ಕಡಿಮೆ ಆಗದಿದ್ದರೆ ಕೊರೋನಾ ಸೋಂಕು ನಮ್ಮ ಕರ್ನಾಟಕದಲ್ಲಿ ಕಂಟ್ರೋಲ್ ಆಗದಿದ್ರೆ ಕರ್ನಾಟಕದಲ್ಲಿ ಮೇ ಹನ್ನೆರಡರ ನಂತರವೂ ಕೂಡ ಮೇ ಹತ್ತೊಂಬತ್ತನೇ ತಾರೀಕು ಅಂದ್ರೆ ಒಂದು ವಾರಗಳ ಕಾಲ ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡಲಾಗುತ್ತೆ ಲಾಕ್ಡೌನ್ ಡೌನ್ ವಿಸ್ತೀರ್ಣೆ ಮಾಡಬಹುದು ಸರ್ಕಾರ ಈಗಾಗಲೇ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ತಮ್ಮ ಸುದ್ದಿಗೋಷ್ಠಿಯಲ್ಲಿ ಇದೇ ಒಂದು ಮಾತನ್ನ ಹೇಳಿದ್ದಾರೆ ಲಾಕ್ಡೌನ್ ಹದಿನಾಲ್ಕು ದಿನದ ಒಳಗೆ ಕಂಟ್ರೋಲ್ಗೆ ಬಂದ್ರೆ ಯಾವುದೇ ರೀತಿ ಲಾಕ್ಡೌನ್ ಮುಂದುವರೆಸೋದಿಲ್ಲ ಆದರೆ ಈಗ ನಮ್ಮ ಕರ್ನಾಟಕದ ಪರಿಸ್ಥಿತಿ ಒಂದೇ ದಿನಕ್ಕೆ ಐವತ್ತು ಸಾವಿರ ಗಡಿಯತ್ತ ಕೊರೋನಾ ಕೇಸ್ಗಳು ಬಂದಿರೋದು ಮತ್ತೆ ಲಾಕ್ಡೌನ್ ಮುಂದುವರಿಯುವ ಎಲ್ಲ ಸೂಚನೆಗಳು ಕೂಡ ಕಂಡು ಬರ್ತಾ ಇದೆ ಮೇ ತಿಂಗಳಲ್ಲಿ ಕೊರೋನಾ ಕಂಟ್ರೋಲ್ ಆಗೋದು ಅಸಾಧ್ಯ ಗೆಳೆಯರೆ ಹೌದು ಈಗಾಗಲೇ ಸೋಂಕು ಎರಡನೇ ಅಲೆ ಕರ್ನಾಟಕಕ್ಕೆ ಅಪ್ಪಳಿಸಿದೆ ಅಂತ ಹೇಳಬಹುದು ಇದರಲ್ಲರ ನಡುವೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನೆಂದರೆ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ ಮತ್ತು ಹಾಲು ಮಾರಾಟವನ್ನ ಬರೋಬ್ಬರಿ ರಾತ್ರಿ ಎಂಟು ಗಂಟೆವರೆಗೂ ಪರ್ಮಿಷನ್ ಕೂಡ ಕೊಡಲಾಗಿದೆ ಹೌದು ಗೆಳೆಯರೆ ಕರ್ನಾಟಕದಲ್ಲಿ ಗಾರ್ಮೆಂಟ್ಸ್ ಗಳನ್ನ ಓಪನ್ ಮಾಡಲು ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಆದರೆ ಐವತ್ತು ಪರ್ಸೆಂಟ್ ಕೆಲಸಗಾರರೊಂದಿಗೆ ಮಾತ್ರ ಗಾರ್ಮೆಂಟ್ಸ್ ಅನ್ನು ಓಪನ್ ಮಾಡಬೇಕು ಸಾಮಾಜಿಕ ಅಂತರ ಪಾಲನೆ ಮಾಡಿ ಮಾಸ್ಕ್ ಧರಿಸಿ ಕೆಲಸ ಮಾಡಬೇಕು ಅಂತ ಸರ್ಕಾರ ಹೊಸ ಒಂದು ಮಾರ್ಗಸೂಚಿ ಮತ್ತೊಮ್ಮೆ ಲಾಕ್ಡೌನ್ ಪರಿಷ್ಕರಣೆ ಮಾಡಿದೆ ಅಂದ್ರೆ ಲಾಕ್ಡೌನ್ ಮಾರ್ಗಸೂಚಿಯನ್ನು ಪರಿಷ್ಕರಣೆ ಮಾಡಲಾಗಿದೆ ಮತ್ತು ಗಾರ್ಮೆಂಟ್ಸ್ಗಳಲ್ಲಿ ಹೆಚ್ಚು ಮಹಿಳೆಯರೇ ಕೆಲಸ ಮಾಡುತ್ತಾರೆ ಹೀಗಾಗಿ ಲಾಕ್ ಡೌನ್ ಆಗಿದ್ದರಿಂದ ಮಹಿಳೆಯರಿಗೆ ದುಡಿಮೆ ಇಲ್ಲದೆ ಅವರು ಮನೆಯಲ್ಲಿ ಕುಳಿತಿದ್ದಾರೆ ಹೀಗಾಗಿ ಸರ್ಕಾರ ಇದೀಗ ಫಿಫ್ಟಿ ಪರ್ಸೆಂಟ್ ನೌಕರರೊಂದಿಗೆ ಗಾರ್ಮೆಂಟ್ಸ್ ಗಳನ್ನ ಓಪನ್ ಮಾಡಬಹುದು ಅಂತ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದೆ ಸರ್ಕಾರ ಮತ್ತು ಫ್ರೆಂಡ್ಸ್ ಹಾಲು ಮಾರಾಟವನ್ನ ಬೆಳಿಗ್ಗೆ ಆರರಿಂದ ರಾತ್ರಿ ಎಂಟು ಗಂಟೆವರೆಗೂ ಮಾರಬಹುದು ಅಂತ ಸರ್ಕಾರ ತನ್ನ ಮಾರ್ಗಸೂಚಿಯಲ್ಲಿ ಪರಿಷ್ಕರಣೆ ಮಾಡಿ ಬದಲಾವಣೆ ಕೂಡ ಮಾಡಿದೆ ಇದು ಕೂಡ ಒಂದು ಮುಖ್ಯವಾದ ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಫ್ರೆಂಡ್ಸ್ ಎಲ್ಲ ಜನರಿಗೆ ಮತ್ತು ಇಲ್ಲಿ ಮಹಿಳೆಯರಿಗೆ ಸಿಹಿ ಸುದ್ದಿ ಏನಂದ್ರೆ ಗಾರ್ಮೆಂಟ್ಸ್ ಗಳು ಮತ್ತೆ ಓಪನ್ ಆಗಿದ್ದಾವೆ ಹೌದು ಗಾರ್ಮೆಂಟ್ಸ್ ಗಳು ಬಂದಿಲ್ಲ ಐವತ್ತು ಪರ್ಸೆಂಟ್ ಕೆಲಸ ಮಾಡೋರೊಂದಿಗೆ ಈ ಒಂದು ಗಾರ್ಮೆಂಟ್ಸ್ ಗಳನ್ನ ಓಪನ್ ಮಾಡಬಹುದು ಅಂತ ಇಲ್ಲಿ ಯಡಿಯೂರಪ್ಪ ಅವರು ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಮತ್ತು ಫ್ರೆಂಡ್ಸ್ ಬನ್ನಿ ಅದೇ ರೀತಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇದೀಗ ಲಸಿಕೆ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಅಭಿಯಾನ ಶುರು ಮಾಡಿದ್ದಾರೆ ಮೇ ಒಂದರಂದು ಶನಿವಾರ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹನ್ನೊಂದು ಗಂಟೆಗೆ ಲಸಿಕೆ ಅಭಿಯಾನ ಶುರು ಮಾಡಿ ಹದಿನೆಂಟು ವರ್ಷ ಮೇಲ್ಪಟ್ಟವರು ಕೂಡ ಲಸಿಕೆಯನ್ನ ಪಡೆದುಕೊಳ್ಳಬಹುದು ಇದಕ್ಕೆ ಸಾಂಕೇತಿಕವಾಗಿ ಗ್ರೀನ್ ಸಿಗ್ನಲ್ ಕೂಡ ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಮತ್ತು ಇನ್ನೂ ಕೆಲವೇ ದಿನಗಳಲ್ಲಿ ಲಕ್ಷ ಡೋಸ್ಗಳು ನಮ್ಮ ಕರ್ನಾಟಕಕ್ಕೂ ಕೂಡ ಬರಲಿದ್ದಾವೆ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಸರ್ಕಾರದಿಂದ ಉಚಿತವಾಗಿ ಲಸಿಕೆ ಕೂಡ ವಿತರಣೆ ಮಾಡಲಾಗುತ್ತೆ ಈಗಿನಂತೆ ನಲವತ್ತೈದು ವರ್ಷ ಮೇಲ್ಪಟ್ಟವರಿಗೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಸಿಕೆ ವಿತರಣೆ ಕೂಡ ಮಾಡಲಾಗ್ತಾ ಇದೆ ಫ್ರೆಂಡ್ಸ್ ಹೀಗಾಗಿ ಲಸಿಕೆ ಪ್ರತಿಯೊಬ್ಬರು ಕೂಡ ಹಾಕಿಸಿಕೊಳ್ಳಿ ಅಂತ ಈಗಾಗಲೇ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಈ ಒಂದು ಲಸಿಕೆ ಅಭಿಯಾನ ಕೂಡ ಈಗ ಶುರು ಮಾಡಲಾಗಿದೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಕೂಡ ಲಸಿಕೆಗೆ ಹೆಸರು ನೋಂದಣಿ ಮಾಡಿಸಬಹುದು ಮತ್ತು ಫ್ರೆಂಡ್ಸ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮತ್ತೆ ಏರಿಕೆ ಆಗಲಿದೆ ಪಂಚ ರಾಜ್ಯ ಫಲಿತಾಂಶ ಭಾನುವಾರ ಪ್ರಕಟವಾಗುತ್ತೆ ಆ ನಂತರ ಮೇ ಮೂರನೇ ತಾರೀಕಿನಿಂದ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಕಚ್ಚಾ ತೈಲ ಬೆಲೆ ಹೆಚ್ಚಾಗಿದ್ರೂ ತೈಲ ಕಂಪನಿಗಳು ದರ ಪರಿಷ್ಕರಣೆ ಮಾಡಿಲ್ಲ ಮೇ ಎರಡರ ಬಳಿಕ ಏರಿಕೆ ಮಾಡಲು ಉದ್ದೇಶಿಸಿವೆ ಎಂದು ಮೂಲಗಳು ತಿಳಿಸಿವೆ ಅಂದ್ರೆ ಗೆಳೆಯರಿ ಈಗ ಚುನಾವಣೆ ಮುಗಿತು ಫಲಿತಾಂಶ ಕೂಡ ಬರುತ್ತೆ ನಂತರ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಪರಿಷ್ಕರಣೆ ಮಾಡಿ ಬೆಲೆಯಲ್ಲಿ ಪೈಸೆ ಲೆಕ್ಕದಲ್ಲಿ ಹೆಚ್ಚಳ ಕೂಡ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಬನ್ನಿ ಇದೀಗ ಐದನೇ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡೋಣ ಗೆಳೆಯರಿ ಈಗ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಒಂದು ಸಲಹೆ ನೀಡಿದೆ ದೇಶದ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ಕೊರೋನಾ ಲಸಿಕೆ ನೀಡಿ ಅಂತ ಹೇಳಿದ್ದಾರೆ ಹೌದು ದೇಶದ ಎಲ್ಲರಿಗೂ ಕೂಡ ಉಚಿತವಾಗಿ ಕೊರೋನಾ ಲಸಿಕೆ ನೀಡುವುದರ ಬಗ್ಗೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸಬೇಕು ರಾಷ್ಟ್ರೀಯ ಲಸಿಕೆ ಆಂದೋಲನ ನಡೆಸಬೇಕು ಎಂದು ಸುಪ್ರೀಂ ಕೋರ್ಟ್ ಸಲಹೆ ನೀಡಿದೆ ಸರ್ಕಾರಗಳಿಗೆ ಪ್ರತ್ಯೇಕ ಲಸಿಕೆ ದರ ನಿಗದಿಪಡಿಸಿದ್ದೇಕೆ ಅಂತ ಪ್ರಶ್ನೆ ಕೂಡ ಹಾಕಿದೆ ರಾಜ್ಯ ಸರ್ಕಾರಕ್ಕೆ ಒಂದು ದರ ಕೇಂದ್ರ ಸರ್ಕಾರಕ್ಕೆ ಒಂದು ದರ ಖಾಸಗಿ ಆಸ್ಪತ್ರೆಗಳಿಗೆ ಲಸಿಕೆ ಒಂದು ದರ ಏಕೆ ರಾಷ್ಟ್ರೀಯ ಲಸಿಕೆ ನೀತಿ ಶುರು ಮಾಡಿ ದೇಶದ ಜನರಿಗೆ ಲಸಿಕೆ ಉಚಿತವಾಗಿ ಕೊಡುವುದರ ಬಗ್ಗೆ ಚಿಂತನೆ ನಡೆಸಿ ಅಂತ ಈಗ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಒಂದು ಸಲಹೆ ಕೂಡ ಕೊಟ್ಟಿದೆ ಆದರೆ ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡುತ್ತೆ ಎಂದು ಕಾದು ನೋಡಬೇಕು ಮತ್ತು ಗೆಳೆಯರೆ ಭಾರತದಲ್ಲಿ ಒಂದೇ ಜನ ಬರೋಬ್ಬರಿ ನಾಲ್ಕು ಲಕ್ಷ ಕೊರೋನಾ ಕೇಸ್ಗಳು ಕಂಡು ಬಂದಿದ್ದಾವೆ ಹೌದು ಏಪ್ರಿಲ್ ಮೂವತ್ತು ಶುಕ್ರವಾರದ ಕೊನೆ ಜನಕ ನೋಡೋದಾದ್ರೆ ಒಂದೇ ಜನ ಭಾರತದಲ್ಲಿ ಏಪ್ರಿಲ್ ಮೂವತ್ತರಂದು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಜನರಲ್ಲಿ ಕೊರೋನಾ ಸೋಂಕು ಕಂಡುಬಂದಿದೆ ಒಂದೇ ದಿನ ಮೂರು ಸಾವಿರದ ಐದುನೂರು ಜನರು ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಹೇಳೋದಾದರೆ ಒಂದೇ ದಿನ ಐವತ್ತು ಸಾವಿರ ಗಡಿ ಸಮೀಪಕ್ಕೆ ಕೇಸ್ಗಳು ಏಪ್ರಿಲ್ ಮೂವತ್ತು ಶುಕ್ರವಾರ ನಲವತ್ತೆಂಟು ಸಾವಿರದ ಎರಡುನೂರ ತೊಂಬತ್ತಾರು ಕೇಸ್ಗಳು ಕರ್ನಾಟಕದಲ್ಲಿ ಪತ್ತೆಯಾಗಿದ್ದು ಬೆಂಗಳೂರಲ್ಲಿ ಇಪ್ಪತ್ತು ಆರು ಸಾವಿರ ಕೇಸ್ಗಳು ಮತ್ತು ಎರಡು ನೂರ ಹದಿನೇಳು ಜನರು ಸಾವನ್ನಪ್ಪಿದ್ದಾರೆ ಫ್ರೆಂಡ್ಸ್ ಒಟ್ಟಾರೆ ಹೇಳೋದಾದರೆ ಕರ್ನಾಟಕಕ್ಕೂ ಕೂಡ ಇದು ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಕರ್ನಾಟಕ ಕೇರಳ ದೆಹಲಿ ಮಹಾರಾಷ್ಟ್ರ ಗೋವಾ ಒಡಿಶಾ ತಮಿಳುನಾಡು ಪಂಜಾಬ್ ಇದೇ ರೀತಿ ಸೇರಿದಂತೆ ಈ ಒಂದು ರಾಜ್ಯಗಳಲ್ಲಿ ಪರಿಸ್ಥಿತಿ ದುಸ್ಥಿತಿಯಾಗಿದೆ ಅಂದ್ರೆ ಕೊರೋನಾ ಸೋಂಕಿನಿಂದ ಪರಿಸ್ಥಿತಿ ತುಂಬಾ ಕೆಟ್ಟವಾಗಿದೆ ಅಂತ ಕಳವಳ ವ್ಯಕ್ತಪಡಿಸಿದೆ ಕೇಂದ್ರ ಸರ್ಕಾರ ಇವತ್ತಿಗೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ವಿಡಿಯೋ ನಿಮಗೆ ಇಷ್ಟವಾದ್ರೆ ಹೇಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಾಟ್ಸ್ಆಪ್ ನಲ್ಲಿ ವಿಡಿಯೋನ ಶೇರ್ ಮಾಡಿ ಹಾಗೂ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಮತ್ತು ಗೆಳೆಯರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಕೂಡ ಪ್ರತಿಯೊಬ್ಬರು ನೋಡಿ